ಬಿಜೆಪಿ ಎಲ್ಲೆಲ್ಲ ಪ್ಲಾನ್ಗಳನ್ನು ಮಾಡ್ತಾ ಇದೆ, ಆ ಪ್ಲಾನ್ಗೆ ವಿರುದ್ಧವಾಗಿ ಒಂದಿಷ್ಟು ಮತಗಳನ್ನು ಸೆಳಿಬೇಕು ಅಂತ ಹೇಳಿ ಕೈ ನಾಯಕರು ರಣತಂತ್ರವನ್ನು ಈಗಾಗಲೇ ಹೆಣೆದುಕೊಂಡಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ತಮಿಳಿಗರ ಮತವನ್ನು ಸೆಳಿಬೇಕು ಅನ್ನೋದು ಈಗ ಕೈ ನಾಯಕರ ರಣತಂತ್ರ. ತಮಿಳು ಮತಗಳನ್ನು ತಮ್ಮ ಕಡೆ ಸೆಳೆದುಕೊಳ್ಳೋದಕ್ಕೆ ಪ್ಲಾನ್ಗಳನ್ನು ರೂಪಿಸಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪರ ಪ್ರಾದೇಶಿಕ ಭಾಷಾವಾರು ಮುಖಂಡರು ಪ್ರಚಾರಕ್ಕಿಳಿಯೋ ಸಾಧ್ಯತೆ ಇದೆ. ಕರುನಾಡ ಅಖಾಡಕ್ಕೆ ಎಂ ಕೆ ಸ್ಟಾಲಿನ್ ಕನಿಮೋಳಿ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಪ್ರಾದೇಶಿಕ ಭಾಷಾವಾರು ಮುಖಂಡರ ಮೊರೆ ಹೋಗಿದೆ ಕಾಂಗ್ರೆಸ್. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದೆ. ಎಲ್ಲೆಲ್ಲಿ ತಮಿಳಿಗರು ಹೆಚ್ಚು ಓಟ್ಗಳನ್ನು ಹೊಂದಿದ್ದಾರೆ ಕರ್ನಾಟಕದ ಪ್ರಾಂತ್ಯಗಳಲ್ಲಿ, ಯಾಕಂದ್ರೆ ಬಹಳಷ್ಟು ಜನ ಕೆಲಸ ನಿಮಿತ್ತ ಕಾರ್ಯನಿಮಿತ್ತ ಈಗಾಗಲೇ ಕರ್ನಾಟಕಕ್ಕೆ ಬಂದು ಬಹಳಷ್ಟು ವರ್ಷಗಳಿಂದ ಕುಟುಂಬ ಸಮೇತರಾಗಿ ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಅವರೆಲ್ಲರಿಗೂ ಈಗಾಗಲೇ ಈ ಇಲ್ಲಿನ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಎಲ್ಲವನ್ನು ನೀಡಲಾಗಿದೆ. ಹಾಗಾಗಿ ಆ ಮತಗಳನ್ನು ಸೆಳೆದುಕೊಳ್ಳೋದಕ್ಕೆ ಎಂ ಕೆ ಸ್ಟಾಲಿನ್ ಬರಬಹುದು, ಕನ್ನಿಮೋಳಿ ಬರಬಹುದು, ಅವ್ರನ್ನೆಲ್ಲ ಸೆಳೆದಿದೆ ಕಾಂಗ್ರೆಸ್. ಏನಾಗುತ್ತೆ ಕಾದು ನೋಡಬೇಕು. ಶಶಿಧರ್ ನಮ್ಮ ಪ್ರತಿನಿಧಿ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಶಶಿಧರ್, ಒಂದು ರೀತಿಯಲ್ಲಿ ತಮಿಳಿಗರ ಮತಗಳು ಬೆಂಗಳೂರು ಮತ್ತು ಬೆಂಗಳೂರಿನ ಹೊರವಲಯ ಅಂತ ಬಂದಾಗ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ, ನಂಬರ್ಗಳು ಕೂಡ ಜಾಸ್ತಿ ಇದೆ, ಅದನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಅಂತ ಹೇಳ್ತಾ ಇದ್ದೀರಿ. ಯಾವ ರೀತಿ ಪ್ಲಾನು, ಏನೇನು ಪ್ಲಾನ್ ಮಾಡಿದ್ದಾರೆ, ವರ್ಕೌಟ್ ಆಗುತ್ತೆ ಈ ಪ್ಲಾನು? ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಎರಡೂ ಕಡೆ ಕೂಡ ಬಿಜೆಪಿ ಸರ್ಕಾರ ಇರೋದ್ರಿಂದ ಡಬಲ್ ಇಂಜಿನ್ ಆಗಿದೆ. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಬಿಜೆಪಿಗೆ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಿರೋದ್ರಿಂದ ಪ್ರಚಾರಕರನ್ನಾಗಿ ಈಗಾಗಲೇ ನಟ ಸುದೀಪ್ ಮತ್ತೆ ದರ್ಶನ್ ಅವ್ರನ್ನ ಪ್ರಚಾರಕರನ್ನಾಗಿ ನೇಮಿಸಿ ಎಲ್ಲೆಲ್ಲಿ ವೀಕ್ ಪಾಯಿಂಟ್ ಇರುತ್ತೋ ಅಂತ ಕಡೆ ಪ್ರಚಾರ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ಅವರು ಈಗ ಮೆಗಾ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಹಾಗಾಗಿ ಅದ್ರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಈ ರೀತಿಯಾಗಿ ಪದೇ ಪದೇ ರಾಜ್ಯಕ್ಕೆ ಕರೆತಂದು ಎಲ್ಲಾ ಕಡೆನೂ ಕೂಡ ಪ್ರಚಾರ ಮಾಡಿ ಬಿಜೆಪಿ ಭದ್ರಕೋಟೆಯನ್ನ ಮಾಡಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದಕ್ಕೆ ತಂತ್ರಗಾರಿಕೆಯನ್ನ ನಡೆಸಿದರೆ ಇದರಿಂದಾಗಿ ನಾವು ಕೂಡ ಯಾವುದೇ ರೀತಿಯಾಗಲೂ ಕೂಡ ಕಮ್ಮಿ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಸ್ಟಾರ್ ಪ್ರಚಾರಕರನ್ನಾಗಿ ನಟರನ್ನ ಸಿನಿಮಾ ಮೊರೆ ಹೋಗೋದು ಬೇಡ. ಪ್ರಾದೇಶಿಕ ತೆಲುಗು ಮತ್ತೆ ತಮಿಳು ಭಾಷೆಗೆ ಅನ್ಯ ಭಾಷೆಗಳು ಸಾಕಷ್ಟು ಜನ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಮತ್ತೆ ತುಮಕೂರು ಮತ್ತೆ ಚಿಕ್ಕಬಳ್ಳಾಪುರ, ಈ ಐದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಅತಿ ಹೆಚ್ಚು ಸ್ಥಾನಗಳನ್ನ ಪಡೆದುಕೊಳ್ತಾರೆ. ಅವರೇ ಸರ್ಕಾರ ರಚನೆ ಮಾಡೋದ್ರಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಹಾಗಾಗಿ ಅತಿ ಹೆಚ್ಚಿನ ಜನ ತಮಿಳಿಗರು ಇರೋ ಕಡೆ ತಮಿಳಿನಾದಂತ ಏನು ಸ್ಟಾಲಿನ್ ಆಗಿರ್ಬೋದು ಮತ್ತೆ ಕಣ್ಣಿಮೌಳಿ ಆಗಿರ್ಬೋದು ಅವರನ್ನ ಕರೆತಂದು ಇಲ್ಲಿ ಪ್ರಚಾರ ಮಾಡಿದ್ರೆ ಬಿಜೆಪಿಗೆ ಕೌಂಟರ್ ಕೊಟ್ಟಂಗಾಗುತ್ತೆ, ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ ಅನ್ನೋದು ಕಾಂಗ್ರೆಸ್ನವರ ಇಲ್ಲ ಒಂದ್ ಕಡೆ ತಂತ್ರಗಾರಿಕೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಶೇಕಡ 90% ನಷ್ಟು ಕೆಜಿಎಫ್ ನಲ್ಲಿ ತಮಿಳು ಭಾಷಿಗರಿದ್ದಾರೆ. ಮತ್ತೆ ಚಿಕ್ಕಪೇಟೆ ಆಗಿರ್ಬೋದು, ಚಾಮರಾಜನಗರ ಪೇಟೆ ಆಗಿರ್ಬೋದು, ಮತ್ತೆ ಬಿಟಿಎಂ ಲೇಔಟ್ ಆಗಿರ್ಬೋದು, ಪುಲಿಕೇಶಿ ನಗರ, ಮತ್ತೆ ಅದೇ ರೀತಿಯಾಗಿ ಶಿವಾಜಿನಗರ, ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವಜ್ಞನಗರ ಸಾಕಷ್ಟು ಜನ ಸುಮಾರು ಶೇಕಡ 50% ನಷ್ಟು ಅಲ್ಪಸಂಖ್ಯಾತರು, ಮತ್ತೆ ಉಳಿದಂತವರು ತಮಿಳು ಭಾಷಿಗರನ್ನ ಓಲೈಕೆ ಆಗಿರುವಂತ ಎಲ್ಲಾ ಭಾಷಿಗರು ಕೂಡ ಅಲ್ಲಿದ್ದಾರೆ. ಹಾಗಾಗಿ ಅಂತ ಕಡೆ ತಮಿಳುನಾಡಿನ ರಾಜಕೀಯ ಮುಖಂಡರನ್ನ ಕರೆತಂದು ಇಲ್ಲಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ ಗೆಲ್ಲೋದಕ್ಕೆ ಈಸಿ ಆಗುತ್ತೆ. ತಮಿಳುಗರು ಎಲ್ಲ ಒಂದ್ ಕಡೆ ಭಾಷೆಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದವರು, ಹೀಗಾಗಿ ಕನ್ನಿಮೌಳಿ ಅಥವಾ ಸ್ಟಾಲಿನ್ ಅನ್ನ ಕರೆತಂದು ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಮಾಡೋದ್ರಿಂದ ಯಾರ್ಯಾರು ವೀಕ್ನೆಸ್ ಪಾಯಿಂಟ್ ಇರ್ತಾರೆ, ಯಾರ್ಯಾರು ಗೆಲ್ಲುವಂತ ಕುದುರೆ ಇರ್ತಾರೆ, ಅವರೆಲ್ಲರೂ ಕೂಡ ಗೆಲುವು ಸುಲಭ ಆಗುತ್ತೆ ಅನ್ನೋದು ಕಾಂಗ್ರೆಸ್ನ ಒಂದು ತೀರ್ಮಾನ ಆಗಿದೆ. ಹಾಗಾಗಿ ಅದೇ ರೀತಿಯಾಗಿ ತೆಲುಗು ಭಾಷಾ ಪ್ರಾಂತ್ಯವಾರು ಯಾವ್ಯಾವ್ದಿದೆ, ಕೋಲಾರ ಮತ್ತೆ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ ಸೇರಿದಂತೆ ಈ ಒಂದು ಜಿಲ್ಲೆಗಳಲ್ಲಿ ಕೆಲವೊಂದಷ್ಟು ತೆಲುಗು ನಟರನ್ನು ಕೂಡ ಕರೆಸಿ ಪ್ರಚಾರ ಮಾಡೋದಕ್ಕೂ ಕೂಡ ಒಂದಷ್ಟು ಪ್ಲಾನ್ ಗಳನ್ನ ರೂಪಿಸೋದಕ್ಕೆ ಎರಡನೇ ಹಂತದಲ್ಲಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಥ್ಯಾಂಕ್ ಯು ಶಶಿಧರ್ ತಮ್ಮ ಡೀಟೇಲ್ಸ್ಗಾಗಿ.